ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಮೂರನೇ ಟಿ ಟ್ವೆಂಟಿಗೆ ಇಂಡಿಯಾ ಟೀಮ್ ಕಡೆಯಿಂದ ದೊಡ್ಡ ಬದಲಾವಣೆ ಮಾಡ್ತಾರೆ. ಯಾರ್ಯಾರೆಲ್ಲ ಎಕ್ಸ್ಟ್ರಾ ಪ್ಲೇಯರು ಬೆಂಚ್ ಪ್ಲೇಯರ್ಸ್ ಆಗಿ ಹೋಗಿದ್ರೋ ಅವ್ರಿಗೆಲ್ಲ ಆಪರ್ಚುನಿಟಿ ಸಿಗುತ್ತೆ ಅಂತ ಸುದ್ದಿ ಬರ್ತಾ ಇದೆ. ಬೆಂಚ್ ಪ್ಲೇಯರ್ಸ್ ಕಡೆಗೆ ನೋಡಿದರೆ ಅಕ್ಷದೀಪ್ ಸಿಂಗ್ ಇದ್ದಾರೆ, ಮೇನ್ ಮೇನ್ ಆಟಗಾರರು ಕೂಡ ಬೆಂಚಲ್ಲಿ ಇದ್ದಾರೆ. ಗುರು ಸಾಯಿ ಕಿಶೋರ್ ಆಗಿರ್ಬೋದು, ಒಳ್ಳೆ ಸ್ಪಿನ್ನರು ಕೂಡ ಅಕ್ಷದೀಪ್ ಸಿಂಗ್ ಆಗಿರಲಿ ಮತ್ತು ಇಶಾಂತ್ ಪೊರಾಲ್ ಅವರಾಗಿರಲಿ. ಇಶಾಂತ್ ಪೊರಾಲ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವರು ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ತುಂಬಾನೇ ವಿಕೆಟ್ ತೆಗೆದಿದ್ದಾರೆ. ಅವ್ರಿಗೆ ಐ ಪಿ ಎಲ್ ಅಲ್ಲಿ ಇನ್ನೂ ಯಾರು ಕೂಡ ಒಂದು ತಂಡದಲ್ಲಿ ಚಾನ್ಸ್ ಕೊಟ್ಟಿಲ್ಲ, ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಚಾನ್ಸ್ ಕೊಟ್ಟಿಲ್ಲ. ಟೀಮ್ ಅಲ್ಲಿ ಇದಾರೆ, ಪಂಜಾಬ್ ಟೀಮ್ ಅಲ್ಲಿ, ನೋಡ್ಬೇಕಾಗುತ್ತೆ ಯಾವ ರೀತಿ ಮಾಡ್ತಾರೆ ಅಂತ, ಅಕಸ್ಮಾತ್ ಆಪರ್ಚುನಿಟಿ ಸಿಕ್ಕಿದ್ರೆ ಅಂತ. ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಶ್ರೀಲಂಕಾ 4 ವಿಕೆಟ್ ಇಂದ ಭರ್ಜರಿ ಜಯ ಸಾಧಿಸ್ತು. ಅದರಿಂದ ಆದ ಕಾರಣಗಳಿಂದ ಸ್ವಲ್ಪ ರೀತಿಯ ಬದಲಾವಣೆ ಆಗೇ ಆಗುತ್ತೆ. ಬ್ಯಾಟ್ಸ್ಮನ್ ಗಳು ಯಾರು ಇಲ್ಲ, ಬ್ಯಾಟ್ಸ್ಮನ್ ಗಳು ತುಂಬಾ ಶಾರ್ಟ್ ಆಗಿಬಿಟ್ಟಿದ್ದಾರೆ. ಬ್ಯಾಟ್ಸ್ಮನ್ ಗಳು ಬೇಕೇ ಬೇಕು. ಅದಕ್ಕೆ ಭುವನೇಶ್ವರ್ ಕುಮಾರ್ ಅವರು ನಂಬರ್ 6 ಅಲ್ಲಿ ಬಂದಿದ್ದು, ಕುಲ್ದೀಪ್ ಯಾದವ್ ನಂಬರ್ 7 ಅಲ್ಲಿ ಬಂದಿದ್ದು. ನಮ್ಮ ಬೌಲಿಂಗ್ ತುಂಬಾ ಎಫೆಕ್ಟಿವ್ ಆಗಿದೆ, ಕಾದು ನೋಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ದೊಡ್ಡ ಬದಲಾವಣೆ ನಾನಂತೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಇವಾಗ ಬೆಂಚಲ್ಲಿ ಕುತ್ಕೊಂಡಿರೋ ಪ್ಲೇಯರ್ಸು, ಎಕ್ಸ್ಟ್ರಾ ಪ್ಲೇಯರ್ಸು ಯಾರೆಲ್ಲ ಹೋದ್ರೋ ಅವರಿಗೆ ಒಂದು ಆಪರ್ಚುನಿಟಿ ಸಿಕ್ಕೇ ಸಿಕ್ಕುತ್ತೆ. ಋತು ಮತ್ತು ಯದತ್ ಪಡಿಕಲ್ ಇದ್ದೇ ಇರ್ತಾರೆ, ನಿತೀಶ್ ರಾಣಾ ಕೂಡ ಹೇಳ್ಕೊಂಡಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಸಂಜು ಸ್ಯಾಮ್ಸನ್ ಇದ್ದೇ ಇರ್ತಾರೆ, ಒಬ್ಬರೇ ಇರೋದು ವಿಕೆಟ್ ಕೀಪರು ಸಂಜು ಸ್ಯಾಮ್ಸನು. ಮನೀಶ್ ಪಾಂಡೆ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್, ಪೃಥ್ವಿ ಶಾ ಆಗಿರ್ಬೋದು, ಪಾಂಡ್ಯ ಬ್ರದರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಐಸೋಲೇಷನ್ ಅಲ್ಲಿ ಇದ್ದಾರೆ ಪ್ರೆಸೆಂಟ್ಲಿ. ಅದಕ್ಕೆ ಇಂಡಿಯಾ ಟೀಮ್ ಬೆಂಚ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿರೋದ್ರಿಂದ ಅವರು ಕೂಡ ಇವತ್ತಿನ ಮ್ಯಾಚಲ್ಲಿ ಡೆಬ್ಯೂ ಮಾಡಬಹುದು. ನಿನ್ನೆ ಮ್ಯಾಚಲ್ಲಿ ನವದೀಪ್ ಸೇನಿ ಅವ್ರು ಕೂಡ ದೊಡ್ಡ ಇಂಜುರಿ ಆಯಿತು. ಅವ್ರಿಗೆ ಏನಾಯಿತು ಇಂಜುರಿ ಅಪ್ಡೇಟ್ ಏನು ಕೂಡ ಇನ್ನು ಸ್ಟಿಲ್ ಏನು ಅಪ್ಡೇಟ್ ಕೂಡ ಬಂದಿಲ್ಲ. ಆದರೆ ಪ್ಲೇಯಿಂಗ್ ಲೆವೆನಲ್ಲಿ ದೊಡ್ಡ ರೀತಿಯ ಬದಲಾವಣೆ ಮಾಡ್ತಾರೆ. ಸುಮಾರು ಡೆಬ್ಯೂಟೆಂಟ್ಸ್ಗಳು ಇವತ್ತಿನ ಮ್ಯಾಚಲ್ಲೂ ಕೂಡ ಇರ್ತಾರೆ. ಸ್ಟೇ ಟ್ಯೂನ್ ಆಗಿರಿ, ನಿಮಗೆ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಗೈಸ್. ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸೂಪರ್ ಫಾಸ್ಟಾಗಿ ನಿಮಗೆ ನೀಡ್ತಾ ಇರ್ತೀನಿ. ಜಾಯ್ನ್ ಆಗಿ ಲಿಂಕ್ ಆಗಿರ್ತೀನಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟು, ಫಾಸ್ಟ್ ಅಪ್ಡೇಟು ನಿಮಗೆ ನಮ್ಮ ಟೆಲಿಗ್ರಾಮಲ್ಲಿ ನಾನು ಆ್ಯಕ್ಟಿವ್ ಇರ್ತೀನಿ, ಅಲ್ಲಿ ಕೊಡ್ತಾ ಬರ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾರೆ. ನಾವು ಮಾಡೋ ಪ್ರತಿಯೊಂದು ಕಂಟೆಂಟ್ಗೂ ಇದೇ ಥರ ಸಪೋರ್ಟ್ ಮಾಡಿ.